ನಮಸ್ಕಾರ ರೈತ ಬಾಂಧವರೇ, ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಕೃಷಿ ರೈತರ ಬದುಕನ್ನು ಕಟ್ಟಿಕೊಡುತ್ತೆ, ಆದರೆ ಹಾಗೆಯೇ ಸಾಕಷ್ಟು ಸವಾಲುಗಳನ್ನು ಕೂಡ ಒಡ್ಡುತ್ತೆ. ಇತ್ತೀಚಿನ ದಿನಗಳಲ್ಲಿ ರೈತರು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳಲ್ಲಿ ಒಂದು ಕೃಷಿ ಕಾರ್ಮಿಕರ ಅಭಾವ. ಗ್ರಾಮೀಣ ಜನತೆ ನಗರಗಳತ್ತ ವಲಸೆ ಹೋಗ್ತಾ ಇರೋದು ಜಾಸ್ತಿ ಆಗ್ತಾ ಇದೆ. ರೈತರ ಕುಟುಂಬಗಳ ಗಾತ್ರ ಚಿಕ್ಕದಾಗ್ತಾ ಇದೆ. ವಿದ್ಯಾಭ್ಯಾಸದ ಮಟ್ಟ ಹೆಚ್ಚುತ್ತಾ ಹೋದ ಹಾಗೆ ಗ್ರಾಮೀಣ ಜನತೆ ಬೇರೆ ಕೆಲಸಗಳನ್ನು ಹುಡುಕೊಂಡು ಕೃಷಿಯನ್ನು ತೊರೆದು ಹೋಗೋದು ಕೂಡ ಹೆಚ್ಚಾಗ್ತಾ ಇದೆ. ಇಂತಹ ಹಿನ್ನೆಲೆಯಲ್ಲಿ ರೈತರು ಕೂಲಿ ಕಾರ್ಮಿಕರ ಅಭಾವವನ್ನು ಎದುರಿಸ್ತಾ ಇರುವಾಗ ಈ ಸಮಸ್ಯೆಗೆ ಪರಿಹಾರ ಏನು ಅನ್ನೋದಕ್ಕೆ ಉತ್ತರ ಕೃಷಿ ಯಾಂತ್ರೀಕರಣ. ಇವತ್ತಿನ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಬಿತ್ತನೆ ಹಾಗೂ ನಾಟಿ ಮಾಡಲು ಬಳಸುವ ಯಂತ್ರಗಳ ಕುರಿತು ಮಾಹಿತಿಯನ್ನು ನೀಡಿ ರೈತರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ರಾಯಚೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಯಾಂತ್ರೀಕರಣ ಯೋಜನೆಯ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಆಗಿರುವ ಡಾಕ್ಟರ್ ಎಂ ಅನಂತಾಚಾರ್ ಅವರು. ಅವರಿಗೆ ಕರೆ ಮಾಡಿ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 0802-35-254-2599, ಮತ್ತೊಂದು ಸಂಖ್ಯೆ 0802-35-254-2699. ಕರೆ ಮಾಡುವ ರೈತ ಬಾಂಧವರಲ್ಲಿ ಒಂದು ವಿನಂತಿ, ದಯವಿಟ್ಟು ನಿಮ್ಮ ಪ್ರಶ್ನೆ ನೇರವಾಗಿರಲಿ ಸಂಕ್ಷಿಪ್ತವಾಗಿರಲಿ ಬಿತ್ತನೆ ಹಾಗೂ ನಾಟಿಗೆ ಬಳಸುವ ಯಂತ್ರಗಳ ಕುರಿತಾಗಿಯೇ ಇರಲಿ. ನೀವು ಪ್ರಶ್ನೆಯನ್ನು ಕೇಳುವಾಗ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮನ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿಡಿ, ಸಂಪೂರ್ಣವಾಗಿ ಕಡಿಮೆ ಮಾಡಿಡಿ. ನಮಸ್ಕಾರ ಡಾಕ್ಟರ್ ಅನಂತಾಚಾರ್ ಅವರೇ, ಈ ಕಾರ್ಯಕ್ರಮಕ್ಕೆ ರೈತರ ಪರವಾಗಿ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಮೊದಲೇದಾಗಿ ಈ ಕೃಷಿ ಯಾಂತ್ರೀಕರಣದ ಅಂದರೆ ಈ ನಾಟಿ ಮತ್ತು ಬಿತ್ತನೆಗೆ ಬಳಸುವ ಯಂತ್ರಗಳ ಇದರ ಉಪಯೋಗ ಏನು, ಅದರ ಕುರಿತು ಮಾಹಿತಿಯನ್ನು ನೀಡ್ತೀರಾ? ಈಗ ಮುಖ್ಯವಾಗಿ ಏನು ಅಂತಂದರೆ, ಯಾವುದೇ ಒಂದು ಕೃಷಿಯಲ್ಲಿ ನಾವು ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಆ ಬೆಳೆಗೆ ಮುಖ್ಯವಾಗಿ ಏನು ಅಂತಂದರೆ ಬೀಜಗಳ ಅಂತರವನ್ನು ಕಾಪಾಡುವುದು. ಅಂದರೆ ಸಸಿಗಳಿಂದ ಸಸಿಗಳಿಗೆ ಅಂತರವನ್ನು ಕಾಪಾಡಲಿಕ್ಕೆ ನಾವು ಸಾಮಾನ್ಯವಾಗಿ ಬಿತ್ತನೆ ಯಂತ್ರಗಳನ್ನು ಬಳಸುವುದು ಬಹಳ ಮುಖ್ಯವಾಗಿದೆ. ಸಾಮಾನ್ಯವಾಗಿ ಮೊದಲಿನ ಹಿಂದಿನ ಪದ್ಧತಿಯಲ್ಲಿ ಏನು ಅಂದರೆ ಕೈಯಿಂದ ಒಂದು ಕಾಳನ್ನು ಬಿತ್ತಾ ಇದ್ರು, ಅಥವಾ ಊರಲ್ಲಿ ಯಾರೋ ಒಬ್ರು ಎಕ್ಸ್ಪರ್ಟ್ ಅಂತ ಹೇಳ್ತಾ ಇದ್ರು, ಓ ಅವರೇ ಬಿತ್ತಬೇಕ್ರಿ ಚೆನ್ನಾಗಿ ಬರುತ್ತೆ ಅಂತ. ಅಂದರೆ ಆ ರೀತಿ ಒಂದು ನಂಬಿಕೆ ಇರ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಈ ಕೃಷಿಯಲ್ಲಿ ಬೀಜ ಬಿತ್ತಲಿಕ್ಕೆ ಬರುವಂತಹ ಉಪಕರಣಗಳು ಬಹಳಷ್ಟು ಬಂದಿವೆ. ಅವುಗಳ ಬಗ್ಗೆ ಮಾಹಿತಿ ತಗೊಳ್ಳೋ ಮೊದಲು ಅದರ ಉಪಯೋಗ ಏನು ಅಂತ ಅನ್ನೋದನ್ನ ಕಂಡುಕೊಳ್ಳೋಣ. ಮುಖ್ಯವಾಗಿ ನಾವು ಬೀಜವನ್ನ ಸರಿಯಾದ ಆಳಕ್ಕೆ ಸರಿಯಾದ ಅಂತರಕ್ಕೆ ಬಿತ್ತುವುದು ಬಹಳ ಮುಖ್ಯ. ಇದರಿಂದ ಏನಾಗುತ್ತೆ ಅಂದ್ರೆ ಬೀಜ ಸರಿಯಾದ ಹಸಿಯಲ್ಲಿ ಬೀಳ್ತದೆ. ಅಂದ್ರೆ ಅದು ಒಣ ಭೂಮಿಯಲ್ಲಿ ಬೀಳಬಾರ್ದು, ಹಸಿ ಹಸಿಯಲ್ಲೂ ಬೀಳಬಾರ್ದು. ಆ ರೀತಿ ಬಿದ್ದಾಗ ಮಾತ್ರ ಅದು ಸರಿಯಾದ ಮೊಳಕೆ ಬರ್ತದೆ. ಮೊಳಕೆ ಪ್ರಮಾಣ ಜಾಸ್ತಿಯಾಗಿ ಬೀಜ ತನ್ನ ಮೊಳಕೆ ಪ್ರಮಾಣ ಆದ್ಮೇಲೆ ಗಿಡ ಒಂದು ಚೆನ್ನಾಗಿ ಮೊಳಕೆ ಬಂದಾಗ ಅದು ಚೆನ್ನಾಗಿ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ. ಆದ್ದರಿಂದ ಈ ನಾವು ಬಿತ್ತನೆ ಯಂತ್ರವನ್ನು ಉಪಯೋಗ ಮಾಡುವುದು ಬಹಳ ಮುಖ್ಯ. ಆಮೇಲೆ ಗಾಳಿ ಬೆಳಕು ಅವೆಲ್ಲ ಜಾಸ್ತಿ ಇದ್ದಾಗ ಗಿಡ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ. ನಾವು ಸೂರ್ಯನ ಇರಬೇಕು, ಹಾಗೆ ಭೂಮಿಯಲ್ಲಿ ಇದ್ದಂಥ ಸತ್ವವನ್ನು ಅಂದ್ರೆ ನಾವೇನು ಗೊಬ್ಬರ ಹಾಕ್ತೀವಿ, ಇದು ಹಾಕ್ತೀವಿ, ನೀರು ಕೊಟ್ಟಿರ್ತೀವಿ, ಆ ಬೀಜದ ಬೀಜಕ್ಕೆ ಅಂತರ ಕಡಿಮೆ ಇದ್ದಾಗ ಒಂದೊಂದು ಬೆಳೆಗೆ ಒಂದೊಂದು ಬೀಜದ ಬೀಜಕ್ಕೆ ಅವು ತಮ್ಮಲ್ಲೇ ಕಾಂಪಿಟೇಷನ್ ಕ್ರಿಯೇಟ್ ಆಗಿ ಅವು ಸರಿಯಾಗಿ ಬೆಳೆದೇ ಇರಬಹುದು. ಈಗ ಬಿತ್ತನೆಗೆ ಬಳಸುವಂತಹ ಯಂತ್ರಗಳ ಕುರಿತು ಮಾಹಿತಿ ನೀಡ್ತೀರಾ? ಹಾ ಹೌದು. ಅದರಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ, ಇವತ್ತಿನ ದಿನಗಳಲ್ಲಿ ಈ ಭತ್ತ ಬಹಳ ಮುಖ್ಯವಾದ ಬೆಳೆ. ಈ ಭತ್ತವನ್ನ ನಾವು ಬೆಳಿಬೇಕಾದ್ರೆ ಮುಖ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಭತ್ತವನ್ನ ಒಂದು ಕೈಯಲ್ಲಿ ಅಂದ್ರೆ ಮೊದಲು ಎಲ್ಲ ಕೂರಿಗೆ ಭತ್ತ ಬಿತ್ತಾ ಇದ್ರು ಅಥವಾ ಚಲ್ತಾ ಇದ್ರು. ಈಗ ಇತ್ತೀಚಿನ ದಿನಗಳಲ್ಲಿ ಕೂರಿಗೆ ಭತ್ತ ಕಡಿಮೆ ಆಗ್ತಾ ಇದೆ, ನಾಟಿ ಪದ್ಧತಿಯಿಂದ ಭತ್ತವನ್ನು ಬೆಳೀತಾ ಇದ್ದಾರೆ. ನಾಟಿ ಪದ್ಧತಿಯಲ್ಲಿ ಬಹಳಷ್ಟು ಅಂದ್ರೆ ಸುಧಾರಣೆ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಸುಧಾರಣೆ ಆಗಿದೆ. ಆ ಸುಧಾರಣೆ ಯಾವ್ಯಾವ್ದಾಗಿದೆ ಅಂತನ್ನೋದನ್ನ ನಾವು ಇದರಲ್ಲಿ ಕಂಡುಕೊಳ್ಳೋಣಂತೆ. ಅದೀಗ ಭತ್ತದ ನಾಟಿ ಮಾಡೋದಾದರೆ ಯಾವ ಯಂತ್ರಗಳನ್ನು ಬಳಸಬಹುದು ಅಂತ ಹೇಳಿದ್ರೆ, ಹೇಗೆ ಬಟ್ಟಿ ಭತ್ತವನ್ನು ನಾಟಿ ಮಾಡಲಿಕ್ಕೆ ಯಂತ್ರಗಳು ಸಪರೇಟ್ ಆದ ಯಂತ್ರಗಳು ಬರ್ತವೆ. ಅಂದರೆ ಈಗ ನಾವು ಬೇರೆ ಒಂದು ರಾಗಿ ಬಿತ್ತೋದಾಗಲಿ ಅಥವಾ ಜೋಳ ಬಿತ್ತುವಂಥ ಯಂತ್ರವನ್ನು ನಾವು ಭತ್ತ ಬಿತ್ತಲಿಕ್ಕೆ ಬರೋದಿಲ್ಲ. ಅಂದರೆ ಅದು ಡ್ರೈ ಭತ್ತವನ್ನು ಬಿತ್ತಬಹುದು, ಆದರೆ ಆ ಭತ್ತವನ್ನು ಸಸಿವನ್ನು ಅಂದರೆ ಸಸಿಯನ್ನು ಬಿತ್ತಲಿಕ್ಕೆ ಆದರೆ ನಾಟಿ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಸಪರೇಟ್ ಆಗಿ ಇರುವಂತಹ ಒಂದು ನಾಟಿ ಯಂತ್ರವನ್ನು ಉಪಯೋಗ ಮಾಡಬೇಕಾಗ್ತದೆ. ಈಗ ಬೇರೆ ಯಂತ್ರಗಳನ್ನು ಬಿತ್ತಲಿಕ್ಕೆ ನಾವು ಈಗ ನೋಡ್ತಾ ಇರುವಂತಹ ಇದು ಅಂದ್ರೆ ಸಾದಾ ಬಿತ್ತುವ ಯಂತ್ರಗಳು, ಟ್ರ್ಯಾಕ್ಟರ್ ಚಾಲಿತ ಯಂತ್ರಗಳು ಸಿಗ್ತವೆ. ಅವನ್ನ ನಾವು ಈ ಬೇರೆ ಬೆಳೆ ಅಂದ್ರೆ ಈಗ ರಾಗಿ ಆಗಲಿ ಅಥವಾ ಜೋಳ ಆಗಲಿ ಅಥವಾ ನಮ್ದು ಗೋವಿಂಜಾಳ ಆಗಲಿ ಇವುಗಳನ್ನು ಬಿತ್ತಲಿಕ್ಕೆ ಟ್ರ್ಯಾಕ್ಟರ್ ಚಾಲಿತ ಯಂತ್ರಗಳನ್ನು ಉಪಯೋಗ ಮಾಡಬೇಕು. ಅದರಲ್ಲಿ ಕೂಡ ಈ ಬೀಜಕ್ಕೆ ಅಂತರ ಕಾಪಾಡಿಕೊಳ್ಳುವಂತ ಶಕ್ತಿ ಇದೆ. ಆಮೇಲೆ ಅದು ಒಂದು ತಾಸಿಗೆ ಸಾಧಾರಣ 1 ಎಕರೆಯಷ್ಟು ಭೂಮಿಯನ್ನ ಕವರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈಗೊಂದು ಕರೆ ಇದೆ, ನಂಜನಗೂಡಿಂದ ನಾಗೇಂದ್ರ ಪ್ರಸಾದ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗೇಂದ್ರ ಪ್ರಸಾದ್ ಅವರೇ. ಹೇಳಿ ನಾಗೇಂದ್ರ ಪ್ರಸಾದ್ ಅವರೇ. ನಮಸ್ಕಾರ. ಹೇಳಿ ಹೇಳಿ. ಈಗ
ನಮಸ್ಕಾರ ರಮೇ, ನಮಸ್ಕಾರ. ಭತ್ತ ನಾಟಿ ಮಾಡೋದಕ್ಕೆ ಯಂತ್ರ ಕೊಡ್ತಾ ಇದೀವಿ ಅಂತ ಹೇಳ್ತಿದ್ರಲ್ಲ, ಸಬ್ಸಿಡಿ ಇದೆ ಅಂತ, ಇದಕ್ಕೆ ಸಬ್ಸಿಡಿ ಇದೆಯಾ ಸರ್? ಅದು ಸಬ್ಸಿಡಿಯ ಬಗ್ಗೆ ಈಗ ಇರೋದು ಕೃಷಿ ಇಲಾಖೆಗೆ ಹೋಗಿ ನೀವು ಅಲ್ಲಿ ಭೇಟಿ ಆಗಬೇಕಾಗ್ತದೆ. ಕೃಷಿ ಉಪನಿರ್ದೇಶಕರ ಕಚೇರಿಗೆ ಹೋಗಿ ಅಲ್ಲಿ ಭೇಟಿಯಾದರೆ ಅವರು ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಧನ್ಯವಾದಗಳು ನಾಗೇಂದ್ರ ಪ್ರಸಾದ್ ಅವರೇ. ಈಗ ರಾಯಚೂರಿಂದ ಚಂದ್ರಯ್ಯಪ್ಪ ರೆಡ್ಡಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಚನ್ನಬಸವ ರೆಡ್ಡಿ ಅವರೇ, ಪ್ರಶ್ನೆ ಕೇಳಿ. ಹೇಳಿ. ಇದು ಸರ್ ಈಗ ಕೂರಿಗೆ ಯಂತ್ರ ಬಿತ್ತೆ? ಹಾ ಹೌದು, ಕೂರಿಗೆ ಅದರಲ್ಲಿ ಈಗ ಮಿಶ್ರ ಬೆಳೆ ಮಾಡೋದು ಹೆಂಗ್ ಸರ್? ಅದ್ರಾಗ ಕೂರಿಗೆ ಕೂರಿಗೆ ಯಂತ್ರದಲ್ಲಿ ಮಿಶ್ರ ಬೆಳೆ ಹಾ, ಕೂರಿಗೆ ಯಂತ್ರದಲ್ಲಿ ಕೂಡ ಮಿಶ್ರ ಬೆಳೆ ಬೆಳಿಲಿಕ್ಕೆ ಈಗ ಅದು ಪ್ಲಾಸ್ಟಿಕ್ ರೋಟರ್ ಮಾದರಿ ಯಂತ್ರಗಳು ಬರ್ತವೆ, ಅದರಲ್ಲಿ ಬೇರೆ ಬೇರೆ ಪ್ಲಾಸ್ಟಿಕ್ ಮಾದರಿಯನ್ನು ಹಾಕಿ, ಅಂದರೆ ಈಗ ನಾವೊಂದು ಜೋಳದ ಅಂದರೆ ತೊಗರಿ ಮಧ್ಯೆ ಒಂದು ಉದ್ದು ಅಥವಾ ಹೆಸರು ಹಾಕಬೇಕಾಗಿದ್ರೆ ಅಥವಾ ಅದರಲ್ಲಿ ಬೇಕಾದಂಥ ಇವುಗಳನ್ನು ರೋಟರ್ಗಳನ್ನು ಚೇಂಜ್ ಮಾಡಬೇಕಾಗ್ತದೆ. ಅವನ್ನು ಚೇಂಜ್ ಮಾಡಿ ನಾವು ಬಿತ್ತಲಿಕ್ಕೆ ಬರುತ್ತೆ. ಎಳ್ಳು ಪಳ್ಳು ಆಮೇಲೆ ಸರ್? ಎಳ್ಳು ಹೌದು ಹಾಕ್ಲಿಕ್ಕೆ ಬರುತ್ತೆ, ಅದರಲ್ಲಿ ಎಳ್ಳು ಹಾಕ್ಲಿಕ್ಕೆ ಬರುತ್ತೆ. ಅದಕ್ಕೆ ಬೇರೆ ಬೇರೆ ರೋಟರ್ ಸಿಗ್ತವೆ, ಪ್ಲಾಸ್ಟಿಕ್ ರೋಟರ್ ಅಂತ ನಾವು ಹೇಳ್ತೀವಿ. ಆ ಪ್ಲಾಸ್ಟಿಕ್ ರೋಟರ್ಗಳು ಸಿಗ್ತವೆ, ಅವುಗಳನ್ನು ಈ ತಯಾರಕರಲ್ಲಿ ಕೇಳಿ ಪಡೆದು ಅವುಗಳನ್ನು ಮಧ್ಯ ಪ್ರತಿ ಯಾಕಂದರೆ ಪ್ರತಿಯೊಂದು ಬೀಜವನ್ನು ಬೀಳಲಿಕ್ಕೆ ಒಂದೊಂದೇ ಒಂದು ಬಿತ್ತಿ ಎತ್ತ ಹಾಕ್ಲಿಕ್ಕೆ ಒಂದು ಇದು ಇರ್ತದೆ. ಚನ್ನಬಸವ ರೆಡ್ಡಿ ಅವರೇ, ಈಗ ನೀವು ಟಿವಿ ಪರದೆ ಮೇಲೆ ಆ ಯಂತ್ರವನ್ನು ನೋಡ್ತಾ ಇದ್ದೀರಿ, ಜೈವಿಕ ಗೊಬ್ಬರ ನೀವು ಹಾಕ್ಬೇಕಾದ್ರೆ ಗೊಬ್ಬರಕ್ಕೆ ಹಾಕ್ಲಿಕ್ಕೆ ಸಪರೇಟ್ ಆಗಿ ಬರ್ತಂತದ್ದು ಈಗ ಮೊದ್ಲು ಬಂದಿದ್ದ ಎಲ್ಲ ಸರ್ಕಾರಿ ಗೊಬ್ಬರ ಹಾಕ್ಲಿಕ್ಕೆ ಮಾಡಿದ್ರು, ಈಗ ಅದು ಜೈವಿಕ ಗೊಬ್ಬರ ಹಾಕ್ಲಿಕ್ಕೆ ಅದಕ್ಕೆ ತಳಗೆ ರೋ ಅಂದ್ರೆ ಒಂದು ಪ್ಲೇಟ್ ಟೈಪ್ ಕೊಟ್ಟು ಹೋಲ್ ಟೈಪ್ ಕೊಟ್ಟಿರ್ತಾರೆ, ಅದು ಮಾಡಿದ್ರೆ ಅದರಲ್ಲಿ ಎಷ್ಟು ಬೇಕಷ್ಟು ಗೊಬ್ಬರ ಬೀಳಲಿಕ್ಕೆ ಸಾಧ್ಯತೆ ಆಗ್ತದೆ. ಆ ರೀತಿ ಉಪಕರಣಗಳು ಬರ್ತಾ ಇದಾವೆ ಮಾರುಕಟ್ಟೆಯಲ್ಲಿ. ಧನ್ಯವಾದಗಳು ಚನ್ನಬಸವ ರೆಡ್ಡಿ ಅವರೇ. ಡಾಕ್ಟರ್ ಅನಂತಾಚಾರ್ಯ, ಈಗ ಅಂತರ ಬೆಳೆ ಬಿತ್ತನೆ ಮಾಡೋದಕ್ಕೆ ಬಳಸುವ ಯಂತ್ರಗಳ ಬಗ್ಗೆ ಟಿವಿ ಪರದೆ ಮೇಲೆ ಅದು ಕಾಣಿಸ್ತಾ ಇದೆ. ಮುಖ್ಯವಾಗಿ ಏನಂತಂದ್ರೆ ಅಂತರ ಬೆಳೆ ಈಗ ಸಾಮಾನ್ಯವಾಗಿ ಏನಾಗಿದೆ, ಕೆಲವೊಮ್ಮೆ ಮಳೆ ನಮ್ದು ಎರಾಟಿಕ್ ಅಂದ್ರೆ ಯಾವಾಗ ಬರುತ್ತೆ ಅಂತ ಗೊತ್ತೇ ಇರೋದಿಲ್ಲ. ಈಗ ನಾವು ಒಂದು ಬೆಳೆ ಬೆಳೆದಿರ್ತೀವಿ, ಹತ್ತಿ ಅಥವಾ ಅಗಲವಾದಂತಹ ನಾವು ಬೀದಿಯಲ್ಲಿ ಬೆಳೆದಂತಹ ಬೆಳೆಗಳಾದ ಹತ್ತಿ ಮತ್ತು ಇವುಗಳನ್ನು ಬೆಳೆದಾಗ ಯಾವುದು ಮುಸ್ಕಿನ ಜೋಳ ಆಗಲಿ ಅಥವಾ ರಾಗಿ ಅಲ್ಲ ಈ ತೊಗರಿ, ಇವುಗಳನ್ನು ಬೆಳೆದಾಗ ಅಂತರದಲ್ಲಿ ಜಾಗ ಇರ್ತದೆ, ಅದರಲ್ಲಿ ಕಳೆ ಬರ್ತಾ ಇರ್ತದೆ, ಅದನ್ನು ತಪ್ಪಿಸ್ಲಿಕ್ಕೆ ಅಂತರ ಬೆಳೆಯಲ್ಲಿ ಬೆಳೆಯನ್ನು ಬೆಳಿಬಹುದು. ಉದ್ದು, ಹೆಸರು, ನಮ್ಮ ಈ ಕೌಪಿ ಅಂತ ಹೇಳ್ತೀವಿ ಅವುಗಳನ್ನು ಬೆಳಿಲಿಕ್ಕೆ, ಅಲಸಂದೆ, ಇವನ್ನು ಬೆಳಿಲಿಕ್ಕೆ ಸಾಧ್ಯವಾಗುವಂತ ಒಂದು ಸಣ್ಣ ಉಪಕರಣ. ಅಂದ್ರೆ ಈಗ ರೈತರಿಗೆ ಏನಾಗಿದೆ ಅಂದ್ರೆ ಅವ್ರ ಜಮೀನು ಒಂದ್ ಎಕರೆ ಅರ್ಧ ಎಕರೆ ಇರ್ತದೆ, ಅರ್ಧ ಎಕರೆ ಇದ್ರೆ ಅವನು ಒಂದು ಟ್ರ್ಯಾಕ್ಟರ್ ಚಾಲಿತ ಉಪಯೋಗ ಮಾಡ್ಲಿಕ್ಕೆ ಕಷ್ಟ, ಇದು ಜಾಸ್ತಿ ಆಗ್ತದೆ, ಖರ್ಚು ಜಾಸ್ತಿ ಆಗ್ತದೆ. ಅಂತ ಸಂದರ್ಭದಲ್ಲಿ ಸಣ್ಣ ಉಪಕರಣ ಅಂದ್ರೆ ಸಣ್ಣ ಬೀದಿಯಲ್ಲಿ ಹೋಗುವಂತದ್ದು ಒಂದೇ ತಂದ ಅರ್ಧ ಎಕರೆ ಹೊಲ ಬಿತ್ತಲಿಕ್ಕಾಗ್ಲಿ ಅಂತರ ಬೆಳೆ ಬಿತ್ತಲಿಕ್ಕಾಗ್ಲಿ ಇರುವಂತಹ ಒಂದು ಹೊಸ ಉಪಕರಣ ಇದು ನಿಮಗೆ ಈಗ ತೋರಿಸ್ತಾ ಇದ್ದೀವಿ. ಅದು ಅದರಿಂದ ನಾವು ಬೀಜವನ್ನು ಬಿತ್ತಬಹುದು. ಇದರಲ್ಲಿ ಕೂಡ ಪ್ಲಾಸ್ಟಿಕ್ ರೋಟರ್ ಇರ್ತದೆ, ಅದರಲ್ಲಿ ನೀವು ಯಾವ ಬೆಳೆಯನ್ನು ಬೇಕೋ ಆ ಬೆಳೆಗೆ ಬೇಕಾದಂತಹ ಸೂಕ್ತವಾದಂತಹ ಪ್ಲಾಸ್ಟಿಕ್ ರೋಟರ್ ಅನ್ನು ಉಪಯೋಗ ಮಾಡಿ ಆ ಯಂತ್ರವನ್ನು ಉಪಯೋಗ ಮಾಡಬಹುದು. ಈಗೊಂದು ಕರೆ ಇದೆ, ಜೇವರ್ಗಿಯಿಂದ ಅಂಬರೀಶ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಅಂಬರೀಶ್ ಅವರೇ. ನಮಸ್ಕಾರ ಅಂಬರೀಶ್ ಅವರೇ. ನಮಸ್ಕಾರ. ನಮಸ್ಕಾರ ಸರ್, ಕೇಳಿ ಸರ್. ನೆವಣಿದ ಔಟರ್ ಕವರ್ ರಿಮೂವ್ ಮಾಡ್ಬೇಕಾದ್ರೆ ಈಗ ಅದ ಕುಟ್ಟಿ ಮಾಡಿ ಕೇರಿ ಅದೆಲ್ಲ ಡೆಬೋರೇಸ್ ಪ್ರೊಸೆಸ್ ಅನ್ಸುತ್ತೆ, ಅದು ಯಾವ್ದಾದ್ರ ಮಷಿನ್ ಇದೆನಾ ಅದಕ್ಕೆ? ಅದು ನವಣೆ ಇದು ಸಂಬಂಧಪಟ್ಟಂತೆ ಕೃಷಿ ಇಂಜಿನಿಯರಿಂಗ್ ಕಾಲೇಜು ರಾಯಚೂರಿಗೆ ಭೇಟಿ ಆದರೆ ಅಲ್ಲಿ ತಂತ್ರಜ್ಞಾನವನ್ನು ತಯಾರು ಮಾಡಿದ್ದಾರೆ. ಈಗ ಇರೋದು ನಾವು ಬಿತ್ತುವ ಯಂತ್ರಗಳ ಬಗ್ಗೆ ಮಾತ್ರ ಮಾತಾಡ್ತಿರೋದ್ರಿಂದ ಸಮಯ ಕಡಿಮೆ ಇದೆ, ಆದ್ದರಿಂದ ದಯವಿಟ್ಟು ತಾವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು. ಆಮೇಲೆ ನೀವು ಅವ್ರನ್ನ ಅನಂತಾಚಾರ್ಯ ಅವರಿಗೆ ಕರೆ ಮಾಡಿಬಿಟ್ಟು ನೀವು ಸಂಪರ್ಕಿಸ್ಬೋದು. ಧನ್ಯವಾದಗಳು ಅಂಬರೀಶ್ ಅವರೇ. ಈಗ ಕಬ್ಬು ನಾಟಿ ಮಾಡೋದಕ್ಕೆ ಬಳಸುವ ಯಂತ್ರಗಳ ಕುರಿತು. ಹೌದು, ಈ ಕಬ್ಬು ಬಹಳ ಮುಖ್ಯವಾದ ಇದು. ಅದರಲ್ಲಿ ಮೊದಲು ಏನು ಮಾಡ್ತಿದ್ರು, ಗಣ್ಣನ್ನು ಕಟ್ ಮಾಡಿ ಒಂದೊಂದೇ ಒಂದು ಬಗ್ಗೆ ಹಾಕ್ತಾ ಹೋಗ್ತಾ ಇದ್ರು ಬೋದ್ಬಿಟ್ಟು. ಈಗ ಅದನ್ನು ಕಬ್ಬು ಅಂದರೆ ಇಡೀ ಕಬ್ಬನ್ನೇ ಅದಕ್ಕೆ ಹಾಕ್ಬಿಟ್ಟು ಯಂತ್ರ ಸಹಾಯದಿಂದ ಬಿತ್ತಲಿಕ್ಕೆ ಬರುವಂಥ ಒಂದು ಉಪಕರಣ ಇದೆ. ಈ ಉಪಕರಣದಲ್ಲಿ ಮುಖ್ಯವಾಗಿ ಏನಂತಂದರೆ, ಒಂದು ಸರ್ತೆ ನಾವು ಬಿತ್ತಲಿಕ್ಕೆ ಪ್ರಾರಂಭ ಮಾಡಿದರೆ ಬೋದ್ ಮಾಡಿ ಆ ಬೋದನ ಅಂಚಿನ ಗುಂಟ ಕಬ್ಬಿನ ಎಳೆಗಳನ್ನು ಒಂದೊಂದು ಕಡೆ ಹಾಕ್ತಾ ಹೋಗಬಹುದು. ಹೀಗಾಗಿ ಕೂಲಿ ಆಳುಗಳ ಉಳಿತಾಯ ಜಾಸ್ತಿ ಆಗ್ತದೆ. ಇಂಥ ಯಂತ್ರಗಳನ್ನು ಉಪಯೋಗ ಮಾಡಿದಲ್ಲಿ ಅವರು ಹೆಚ್ಚಿನ ಲಾಭವನ್ನು ರೈತರು ಗಳಿಸಬಹುದು. ಇದು ಈ ಯಂತ್ರ ಈಗ ನಿಮ್ಗೆ ತೋರಿಸ್ತಾ ಇರುವಂತ ಯಂತ್ರ. ಧನ್ಯವಾದಗಳು ಅನಂತಾಚಾರ್ಯ ಅವರೇ. ಈಗ ಆಲೂಗಡ್ಡೆ ಬಿತ್ತನೆ ಮಾಡೋದು. ಹೌದು, ಆಲೂಗಡ್ಡೆ ಕೂಡ ಏನಂತಂದ್ರೆ ಮುಖ್ಯವಾಗಿ ಏನು ಅಂತಂದ್ರೆ ಆಲೂಗಡ್ಡೆಯಲ್ಲಿ ಸಾಮಾನ್ಯವಾಗಿ ಏನು ಅಂತಂದ್ರೆ ಅದಕ್ಕೆ ಒಂದು ನೇಗಿಲಿನಿಂದ ಹೊಡೆದ್ಬಿಟ್ಟು ಆಲೂಗಡ್ಡೆನ ಒಂದೊಂದೇ ಇದು ಹಾಕ್ತಾ ಹೋಗ್ತಾ ಇದ್ರು. ಅದ್ರ ಬದಲು ಆಲೂಗಡ್ಡೆನ ಒಂದೊಂದು ಕಟ್ ಮಾಡಿದ್ದು ಇದು ಇರ್ತದೆ, ಗಣ್ಣು ಕಟ್ ಮಾಡಿದ್ದಿರ್ತದೆ, ಅದನ್ನ ಅದರಲ್ಲಿ ಹಾಕ್ಬಿಟ್ಟು ನಾವು ಬಿತ್ತಲಿಕ್ಕೆ ಉಪಯೋಗ ಮಾಡುವಂತ ಯಂತ್ರ ಇದೆ. ಈ ಯಂತ್ರವನ್ನು ಕೂಡ ಉಪಯೋಗ ಮಾಡಿದಾಗ ರೈತರು ಕೂಡ ಹೆಚ್ಚಿನ ಲಾಭವನ್ನು ಗಳಿಸಬಹುದು. ಒಂದು ಎಕರೆ ನಾವು ಬಿತ್ತಲಿಕ್ಕೆ ಆಲೂಗಡ್ಡೆ ಬಿತ್ತಲಿಕ್ಕೆ ಒಂದು ತಾಸಲ್ಲಿ ಅದನ್ನು ಬಿತ್ತಬಹುದು. ಟ್ರ್ಯಾಕ್ಟರ್ ಚಾಲಿತ ಯಂತ್ರ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಧನ್ಯವಾದಗಳು. ಈಗ
ಈಗೊಂದು ಕರೆ ಇದೆ. ನಮಸ್ಕಾರ. ನಮಸ್ಕಾರ, ಹೇಳಿ, ಪ್ರಶ್ನೆ ಕೇಳಿ. ಸರ್, ನಾಗರೆಡ್ಡಿ ಅಂತ ಹೇಳಿ, ಸೇಡಂ ತಾಲೂಕು ಸರ್. ಹೇಳಿ. ಗುಲ್ಬರ್ಗ ಜಿಲ್ಲೆ ಸರ್. ಅದೇ ಸಣ್ಣ ಕವಳಿ ಮಷಿನ್ ಏನು ಯಂತ್ರ ನಾಟಕ ಮಷಿನ್ ಅಲ್ರಿ, ಸಣ್ಣ ಯಂತ್ರ ಎಲ್ಲಿ ಸಿಗ್ತದ್ರಿ ನಮ್ಗೆ? ಸಣ್ಣ ಯಂತ್ರಗಳು ಈ ಕೃಷಿ ನಿಮ್ದು ಹತ್ತಿರ ಬಿದ್ದಂತ ಕೃಷಿ ಉಪನಿರ್ದೇಶಕರ ಕಚೇರಿಗೆ ಭೇಟಿ ಆದ್ರೆ ಈ ಹಿಂದೆ ನಡೆಯುವಂತ ಯಂತ್ರ, ಅಂದ್ರೆ ಲಾಟಿ ಮಾಡಿ ಕೂತು ನಡೆಸುವಂತದ್ದು ಒಂದಿದೆ, ಇನ್ನೊಂದು ನಾವು ಹಿಂದೆ ನಡೆಯುವಂತ ಯಂತ್ರ ಇದೆ. ಹಿಂದೆ ನಡೆಯುವಂತ ಯಂತ್ರವನ್ನು 1.5-2 ಲಕ್ಷದಲ್ಲಿ ಸಿಗ್ತದೆ, ಅದನ್ನ ತಾವು ತಗೋಬಹುದು. ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ಆಗ್ಬೇಕು ತಾವು. ಸಣ್ಣ ಮಷಿನ್, ಬಹಳ ಸಣ್ಣ ಮಷಿನ್, 4 ಸಾಲ ಇರ್ತದೆ, ಅದಕ್ಕೆ 4 ಸಾಲ ಇರ್ತದೆ, ಅದನ್ನ ಉಪಯೋಗ ಮಾಡಬಹುದು. ನಾಟಿ ಬೆಳೆಸಲಿಕ್ಕೆ ಬರುವಂತ ಯಂತ್ರ ಅದು. ಸಬ್ಸಿಡಿ ಅದು ಸರ್? ಅದು ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಹೆಚ್ಚಿನ ಮಾಹಿತಿಯಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ನಮಸ್ಕಾರ. ಧನ್ಯವಾದಗಳು ನಾಗಿರೆಡ್ಡಿ ಅವರೇ. ಡಾಕ್ಟರ್ ಅನಂತಾಚಾರ್ಯ ಅವರೇ, ಈಗ ಭತ್ತದಲ್ಲಿ ಮಾನವ ಚಾಲಿತ ಮತ್ತು ಯಂತ್ರ ಚಾಲಿತ ನಾಟಿ ಯಂತ್ರಗಳ ಕುರಿತು ಮಾಹಿತಿಯನ್ನು ನೀಡಬಹುದಾ? ಹೌದು, ಈಗ ಮಾನವ ಚಾಲಿತ ಯಂತ್ರದಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ, ನಾವು ಮುಖ್ಯವಾಗಿ ಈ ಮೊದಲಿಂದ ಪದ್ಧತಿ ಇದೆ, ಮೊಳಕೆ ಬೀಜವನ್ನು ನಾವು ಭೂಮಿಯಲ್ಲಿ ಹಾಕಿ ಹರಡುವಂತಹದ್ದು, ಅದರ ಬದಲು ಈಗ ಸಾಲಿನಲ್ಲಿ ಬಿತ್ತನೆ ಮಾಡುವಂತಹ ಯಂತ್ರ, ಡ್ರಮ್ ಸೀಡರ್ ಅಂತ ನಾವು ಹೇಳ್ತೀವಿ. ಇದನ್ನ ಉಪಯೋಗ ಮಾಡಿ ಬಹಳಷ್ಟು, ಅಂದ್ರೆ ನಾವು ಸಣ್ಣ ಮತ್ತು ಅತಿಸಣ್ಣ ರೈತರು ಇರ್ತಾರೆ, ಅವರು ಟ್ರಾನ್ಸ್ಪ್ಲಾಂಟರ್ಗೆ ಹೋಗೋ ಬದಲು ಸಣ್ಣ ಯಂತ್ರ, ಅಂದ್ರೆ ಅದನ್ನ ಹಿಂಗೆ ಈ ಕೈಯಿಂದ ಎಳ್ಕೊಂಡು ಹೋಗುವಂತ ಯಂತ್ರ ಇದೆ, ಆ ಯಂತ್ರವನ್ನು ಉಪಯೋಗ ಮಾಡಿಬಿಟ್ಟು ನಾವು ಒಂದರಿಂದ ಒಂದೇ ಬೀಜವನ್ನ ಬಿತ್ತಬಹುದು. ಟಿವಿ ಪರದೆ ಮೇಲೆ ಕಾಣ್ತಾ ಇದೆ, ಅದನ್ನ ನೋಡಿ ಇದು ಮಾಡಬಹುದು. ಇದರಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ, ಡ್ರಮ್ನಲ್ಲಿ ನಾವು ಬೀಜವನ್ನು ಮೊಳಕೆ ಕಟ್ಟಿ, ಮೊಳಕೆ ಸಾಧಾರಣ ನಾವು 24 ಗಂಟೆ ಅಥವಾ 36 ಗಂಟೆ ಅಷ್ಟು ಕಟ್ಟಬೇಕು. ಮೊಳಕೆ ಬಹಳ ಉದ್ದ ಬಂದಿರಬಾರ್ದು, ಅಂದ್ರೆ ಅದು ಉದ್ದ ಬಂದ್ರೆ ಆ ತೂತಿನಲ್ಲಿ, ಅಂದ್ರೆ ಡ್ರಮ್ನಲ್ಲಿ ಇದ್ದಂತ ಹೋಲ್ನಿಂದ ಹೊರಗೆ ಬರಲಿಕ್ಕೆ ತೊಂದರೆ ಆಗ್ತದೆ. ಆದ್ರಿಂದ ಮೊಳಕೆ ಕಡಿಮೆ ಬಂದು ಜಸ್ಟ್ ಬೆಳ್ಳ ಕಳುವಂತ ಮೊಳಕೆ ಬಂದರೂ ಸಾಕು, ಆ ಮೊಳಕೆ ಬಂದಂತ ಬೀಜವನ್ನು ಡ್ರಮ್ನಲ್ಲಿ ಹಾಕಿ ನಾವು ಎಳಿತಾ ಹೋದಾಗ ಅದು ಒಂದೊಂದೇ ಮೊಳಕೆ ಬೀಜ ಬೀಳೋದ್ರಿಂದ ಸಾಲಿನಲ್ಲಿ ಭತ್ತ ಬಿತ್ತಿದಂಗೆ ಆಗ್ತದೆ. ಅದು ಈ ನಮ್ಮ ಪಡಲ್ ಸಾಯಿಲ್ ಇಂದ ಅರಳು ತಿರುವಿದಂತಹ ಸಾಯಿಲ್ ಮಣ್ಣಿನಲ್ಲಿ ಅದನ್ನು ಬಿತ್ತನೆ ಮಾಡಬಹುದು. ಇದು ಕೈಯಿಂದ ಎಳೆಯುವಂತಹದ್ದು. ಈಗ ಒಂದು ಕರೆ ಇದೆ, ಗುರುಸ್ವಾಮಿ ಅವರು ಕರೆ ಮಾಡಿದ್ದಾರೆ ಚಾಮರಾಜನಗರದಿಂದ. ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಇವಾಗ ನಮ್ಗೆ ಕಬಿನಿ ನೀರು ಬಿಟ್ಟಿದ್ದಾರೆ, ಆ ಭತ್ತನ ನಾವು ಈಗ ಮಡಿಗಳು ಮಾಡಬೇಕು, ನೀವು ಆಧುನಿಕ ಯಂತ್ರಗಳನ್ನ ಯಾವ ರೀತಿ ಬಳಸಬೇಕು ಅಂತ ಸರ್? ಈಗ ಭತ್ತವನ್ನು ನೀರು ಬಿಟ್ರೆ ಅವಕ್ಕೆ ಮೊದಲು ನೀವು ಇದಕ್ಕೂ ಮೊದಲೇ ಪ್ಲಾನ್ ಮಾಡಬೇಕಾಯ್ತು, ಯಾಕಂದ್ರೆ ಭತ್ತವನ್ನು ನಾಟಿ ಮಾಡಲಿಕ್ಕೆ ಮೊದಲೇ ನೀವು ಸಸಿ ಮಡಿಯನ್ನು ತಯಾರು ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಈಗ ಮುಖ್ಯವಾಗಿ ಏನು ಸಸಿ ಮಡಿ ತಯಾರು ಮಾಡಲಿಕ್ಕೆ, ಈಗ ಅದು ಸಸಿ ಮಡಿಗಳನ್ನ ಟ್ರೇದಲ್ಲಿ ಹಾಕಬೇಕು. ಅದು ಮಾಡೋ ಮೊದಲು ಮುಖ್ಯವಾಗಿ ಮಣ್ಣನ್ನು ಜರಡಿ ಹಿಡಿಬೇಕಾಗ್ತದೆ. ಮಣ್ಣನ್ನು ಜರಡಿ ಹಿಡಿಯುವ ಯಂತ್ರಗಳು ಮಾರುಕಟ್ಟೆ ಸಿಗ್ತಾ ಇದಾವೆ, ಆಮೇಲೆ ಅದನ್ನ ಅದು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದಾವೆ. ಈಗ ಅದನ್ನು ತೋರಿಸ್ತಾರೆ, ಟಿವಿಯಲ್ಲಿ ಬರ್ತದೆ, ನೋಡ್ತಾ ಇರಿ. ಈಗ ಅದು ಜರಡಿ ಹಿಡಿಯುವಂತ ಯಂತ್ರ ಮತ್ತು ನರ್ಸರಿ ಟ್ರೇಗಳನ್ನ ನಾವು ಆಟೋಮೆಟಿಕ್ ಆಗಿ ಹಾಕುವಂತಹದ್ದು, ಅಂದ್ರೆ ಒಂದು ಟ್ರೇ ಅಲ್ಲಿ ನಾವು ಮಣ್ಣು ತುಂಬಿಟ್ರೆ ಆಟೋಮೆಟಿಕ್ ಆಗಿ ಅದು ತುಂಬಿಟ್ಟು ನಿಮಗೆ ಬರುವಂತ ಯಂತ್ರ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಅದನ್ನ ಆ ಯಂತ್ರವನ್ನ ನಾವು ಈಗ ನೋಡ್ತಾ ಇದ್ದೀರಿ, ಪರದೆ ಮೇಲೆ ನೋಡ್ತಾ ಇರುವಂತದ್ದು. ಮುಖ್ಯವಾಗಿ ಏನು ಅಂತಂದ್ರೆ, ಅದರಲ್ಲಿ ಒಂದು ಕಡೆ ನಾವು ಟ್ರೇಯನ್ನು ಲೋಡ್ ಮಾಡಿದರೆ ಆಟೋಮೆಟಿಕ್ ಆಗಿ ಬೀಜ ಮಣ್ಣು ಮತ್ತು ಅದ್ರ ಮೇಲೆ ಮತ್ತು ಮುಚ್ಚಳಿಕೆ ಈ ರೀತಿ ಟ್ರೇಗಳ ಮೇಲೆ ಅದು ಬೀಳುವಂಥದ್ದಾಗ್ತದೆ. ಆ ಟ್ರೇಗಳನ್ನು ನಮ್ಮ ಮಣ್ಣಿನಲ್ಲಿ, ಅಂದರೆ ಸಾದಾ ನಮ್ಮ ಭೂಮಿಯಲ್ಲಿ ಇಟ್ಟು ನೀರು ಹಾಯಿಸ್ಬೇಕು. ಅದಕ್ಕೆ ನೀರು ಹಾಯಿಸಿದ್ರೆ 20 ದಿವಸದಲ್ಲಿ ಸಸಿ ಚೆನ್ನಾಗಿ ಬರ್ತದೆ. ಆ ಬಂದಂಥ ಸಸಿಯನ್ನು ನಾವು ಭತ್ತ ನಾಟಿ ಮಾಡುವ ಯಂತ್ರಗಳಿಗೆ ಉಪಯೋಗ ಮಾಡಬೇಕಾಗ್ತದೆ. ಧನ್ಯವಾದಗಳು ಗುರುಸ್ವಾಮಿ ಅವರೇ. ಈಗ ಶಿರಾದಿಂದ ಮಂಜುನಾಥ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ಸರ್ ನಮಸ್ತೆ ಸರ್. ಪ್ರಶ್ನೆ ಕೇಳಿ. ಸರ್, ನಾವು ಶಿರಾ ತಾಲೂಕಿಂದ. ಪೋರ್ಟೆಲ್ಲರಿಂದ ಈ ಬಿತ್ತನೆ ಬೀಜ ನಮ್ ಕಡೆ ಶೇಂಗಾ ಜಾಸ್ತಿ ಬೆಳೀತಾರೆ ಸರ್. ಸರಿ, ಆ ಬಿತ್ತನೆ ಬೀಜಕ್ಕೆ ಏನಾದ್ರು ಮಿಷಿನ್ ಸಿಗುತ್ತಾ? ಶೇಂಗಾ ಬಿತ್ತಲಿಕ್ಕೆ ಈಗ ಆಟೋಮ್ಯಾಟಿಕ್ ಪ್ಲಾಂಟರ್ ಅಂತ ಹೇಳಿ ಬರ್ತದೆ. ಆಟೋಮ್ಯಾಟಿಕ್ ಪ್ಲಾಂಟರ್ ಅಂತ ಹೇಳಿದ್ರೆ ಅದು ಒಂದು ಒಳಗೆ ಕಪ್ ಟೈಪ್ ಇರ್ತದೆ, ಒಳಗೆ ಅಂದ್ರೆ ಪ್ಲೇಟ್ ಇರ್ತವೆ. ಅದರಲ್ಲಿ ಹತ್ತಿ, ಆಮೇಲೆ ಗೋವಿಂಜಾಳ, ಇವನ್ ಎಲ್ಲವನ್ನು ಬಿತ್ತಲಿಕ್ಕೆ ಬರುವಂತಹ ಒಂದು ಯಂತ್ರಗಳು ಮಾರುಕಟ್ಟೆಯಲ್ಲಿ ಸಿಗ್ತವೆ. ಅದರಲ್ಲಿ ಏನಂದ್ರೆ ಒಂದೊಂದೇ ಶೇಂಗಾ ಎಲ್ಲಿ ಸಿಗುತ್ತೆ ಎಲ್ಲಿ, ಅದು ಈಗ ನಿಮಗೆ ನಿಮ್ಮ ಹತ್ತಿರದ ಕೃಷಿ ನಿರ್ದೇಶಕರ ಕಚೇರಿಗೆ ಹೋದ್ರೆ ಶೇಂಗಾ ಬಿತ್ತಲಿಕ್ಕೆ ಬೇಕಾಗುವಂತ ಯಂತ್ರಗಳು ಅಂತ ಹೇಳಿದ್ರೆ ಅಲ್ಲಿ ಅವರು ಲೀಸ್ಟ್ ಇಟ್ಟಿರ್ತಾರೆ, ಅಂದ್ರೆ ಯಾವ್ಯಾವ ತಯಾರಕರು ತಯಾರು ಮಾಡ್ತಾರೆ ಅಂತ ಹೇಳಿ, ಅವ್ರನ್ನ ಭೇಟಿ ಆದ್ರೆ ಅಲ್ಲಿ ಸಿಗ್ತದೆ. ಅದನ್ನ ತಗೊಂಡ್ಬಿಟ್ಟು ಮಾಡ್ಬೇಕು. ಅದರಲ್ಲಿ ಏನು ಮುಖ್ಯವಾಗಿ ಏನು ಅಂತಂದ್ರೆ, ಅದರಲ್ಲಿ ಬೇರೆ ಬೇರೆ ವಿಧಾನಗಳಿದಾವೆ. ಪ್ಲಾಸ್ಟಿಕ್ ರೋಟರ್ ಮಾದರಿ ಮತ್ತು ಅಲ್ಯೂಮಿನಿಯಂ ಪ್ಲೇಟ್ ಇರುವಂತಹ ಮಾದರಿ, ಎರಡು ಮಾದರಿ ಇರ್ತವೆ ಅದರಲ್ಲಿ. ಪವರ್ ಟಿಲ್ಲರ್ ಅಡ್ಜಸ್ಟ್ ಮಾಡಬಹುದು, ಪವರ್ ಟಿಲ್ಲರ್ ಗೆ ಬರುವಂತಹ ಯಂತ್ರಗಳು ಸಿಗ್ತವೆ. ಪವರ್ ಟಿಲ್ಲರ್ ಸಿಗ್ತವೆ,
ಅದ್ರ ಕೂಡ ಅದು ನೀವು ತಯಾರು ಇದು ಮಾಡಿಕೊಂಡು ಅದರಲ್ಲಿ ಕಾಳು ಹಾಕ್ಲಿಕ್ಕೆ ದೊಡ್ಡ ದೊಡ್ಡ ಬೀಜ ಹಾಕ್ಲಿಕ್ಕೆ, ಅಂದರೆ ಈಗ ಶೇಂಗಾ ಹಾಕ್ಬೇಕಂದ್ರೆ ಅದರದ್ದು ರೋಟರ್ ಚೇಂಜ್ ಮಾಡಬೇಕಾಗ್ತದೆ, ಪ್ಲಾಸ್ಟಿಕ್ ರೋಟರನ್ನು ಬದಲಾವಣೆ ಮಾಡಿ ಉಪಯೋಗ ಮಾಡಬೇಕಾಗ್ತದೆ. ಅಂದರೆ ನೀವು ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿದ್ರೆ ಅಲ್ಲಿ ಅವರು ನಿಮಗೆ ಎಲ್ಲೆಲ್ಲಿ ಅದು ಲಭ್ಯ ಆಗುತ್ತೆ ಮಾಹಿತಿ ನೀಡ್ತಾರೆ, ತಯಾರಕರ ಮಾಹಿತಿಯನ್ನು ಅವರು ನೀಡ್ತಾರೆ, ಆ ಮಾಹಿತಿ ತಗೊಂಡು ನೀವು ಪರಿಚಯ ಮಾಡ್ಕೊಳ್ಳಿ. ಧನ್ಯವಾದಗಳು ಗುರುಸ್ವಾಮಿ ಅವರೇ. ಈಗ ಸಂಕ್ಷಿಪ್ತವಾಗಿ ಯಂತ್ರ ಚಾಲಿತ ಭತ್ತ ನಾಟಿ ಅದರ ಕುರಿತು ಮಾಹಿತಿಯನ್ನು ನೀಡ್ತೀರಾ? ಈಗ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಭತ್ತ ನಾಟಿ ಮಾಡುವ ಯಂತ್ರದಲ್ಲಿ ಮುಖ್ಯವಾಗಿರುವಂಥದ್ದು ಅದು ಯಂತ್ರದ ನಾವು ಟ್ರೇದಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ಅಂದರೆ ಈ ಸಸಿಗಳನ್ನು 15-20 ದಿವಸ ಇರುವಂಥದ್ದು, ಆ ಸಸಿಗಳನ್ನು ನಾವು ಆ ಯಂತ್ರಕ್ಕೆ ನಾವು ಲೋಡ್ ಮಾಡಿದಾಗ ಅದೇನಾಗುತ್ತೆ ಅಂದರೆ ಒಂದೊಂದೇ ಸಸಿ ಅಂದರೆ ಒಂದು ಗುಂಪಿಯಲ್ಲಿ 2-3 ಸಸಿಗಳನ್ನು ಹಾಕಿ ಗುಣಿಯಲ್ಲಿ ಹಾಕ್ತದೆ. ಹೀಗಾಗಿ ಆಮೇಲೆ ಅಂತರವನ್ನು ಕಾಪಾಡ್ತದೆ. ಅಂದರೆ ಒಂದು ಸಸಿಗೆ ಸಸಿಯಿಂದ ಸಸಕ್ಕೆ ಸಸಿಗೆ ನಾವು 10-12 ಅಥವಾ 30 ಹಿಂಗೆ ನಾವು ಮಾಡ್ಬೋದು. ಸಾಲಿನ ಸಾಲಕ್ಕೆ 1 ಇಟ್ಟು ಇದನ್ನ ನಾವು 6 ಇಟ್ಕೊಂಡು ಅಥವಾ 12 ಇಟ್ಕೊಂಡು ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದರಿಂದ ಏನಾಗ್ತದೆ ಅಂದರೆ ಸಾಮಾನ್ಯವಾಗಿ ಭತ್ತವನ್ನು ನಾಟಿ ಮಾಡೋರು ಕೈಯಿಂದ ನಾಟಿ ಮಾಡಬೇಕಾದ್ರೆ ಕೂಲಿ ಆಳು ಸಿಗದೆ ಕೆಲವು ದಿವಸ 30-40 ದಿವಸ ಆದಮೇಲೆ ಕೂಡ ನಾಟಿ ಮಾಡುವಂತಹ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಅದು ಬೆಳೆ ಬೇಗ ಬರಲಿ ಅಂತ ಹೇಳಿ ಏನು ಮಾಡ್ತಾರೆ ಅಂದರೆ ಅವರು ಹೆಚ್ಚಾಗಿ ಅದು ಗೊಬ್ಬರ ಜಾಸ್ತಿ ಹಾಕ್ತಾರೆ, ಆಮೇಲೆ ಬೇಗ ಬೆಳೆ ಬರಲಿ, ಅದು ನಂಬರ್ ಆಫ್ ಡೇಸ್ ಆ ಭೂಮಿಯಲ್ಲಿ ಇರುವಂತಹ ದಿವಸಗಳೇ ಕಡಿಮೆ ಆಗ್ತದೆ. ಆದರೆ ಈ ನಾಟಿ ಮಾಡೋ ಪದ್ಧತಿಯಲ್ಲಿ ನಾವು ಉಪಯೋಗ ಮಾಡಿದಾಗ ಏನಾಗ್ತದೆ ಅಂದರೆ 20 ಅಥವಾ 25 ಸಸಿಯನ್ನು ನಾವು ನಾಟಿ ಮಾಡಿದಾಗ ಪೂರ್ಣವಾಗಿ 90 90 ಭೂಮಿಯಲ್ಲಿ ಇರ್ತದೆ. ಭೂಮಿಯಲ್ಲಿದ್ದಾಗ ಭೂಮಿಯಲ್ಲಿದ್ದಂಥ ಸಾರವನ್ನು ಹಿರ್ಕೊಂಡು ಮತ್ತು ಅದಕ್ಕೆ ಅಂತರವನ್ನು ಕಾಪಾಡಿಕೊಂಡಿರ್ತೀವಿ. ಹೀಗಾಗಿ ಅದಕ್ಕೆ ಬೇಕಾದಂಥ ಪೆಸ್ಟ್ ಕಂಟ್ರೋಲ್ ಅಂದರೆ ಅದಕ್ಕೆ ಬೀಳುವಂಥ ಹುಳುಗಳ ಬಾಧೆ ಕಡಿಮೆ ಆಗ್ತದೆ. ಡಾಕ್ಟರ್ ಅನಂತಾಚಿ ಅವರೇ, ಈಗ ಸಮಯ ಮೀರ್ತಾ ಇದೆ. ಕೃಷಿ ಯಾಂತ್ರೀಕರಣ ರೈತರ ಈ ಕೂಲಿ ಕಾರ್ಮಿಕರ ಸಮಸ್ಯೆಗೆ ಒಂದು ಪರಿಹಾರವನ್ನು ನೀಡಲಿ, ಅವರ ಬದುಕನ್ನು ಹಸನಾಗಿಸಲಿ ಅಂತೇಳಿ ಆಶಾಭಾವನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ ಡಾಕ್ಟರ್ ಅನಂತಾಚಾರ್ಯ ಅವರೇ, ಧನ್ಯವಾದಗಳು.